ಎರಡು ದಿನಗಳ ಹಿಂದೆಯಷ್ಟೇ ತೌಡುಗೋಲಿ ಜಂಕ್ಷನ್ ಬಳಿ ರಸ್ತೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಇದೀಗ ಅಲ್ಲಿಂದ ಅರ್ಧ ಕಿಲೋ ಮೀಟರ್ ದೂರದ ಶಾಂತಿಪಲಿಕೆ ಶ್ರೀ ಮಹಾಮಾಯಿ ದೇವಸ್ಥಾನದ ಬಲಿ ಚಿರತೆ ಪ್ರತ್ಯಕ್ಷವಾಗಿದೆ ವಾರದ ಹಿಂದೆ ಕೊಲ್ಲರಕೋಡಿ ಎರಡು ದಿನಗಳ ಹಿಂದೆ ತೌಡುಗೋಲಿ ಜಂಕ್ಷನ್ ಬಲಿ ಕಂಡಿದ್ದಂತಹ ಚಿರತೆ ಇದೀಗ ತೌಡುಗೋಲಿಯಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದ ಶಾಂತಿಪಲಿಕೆ ದೇವಸ್ಥಾನದ ಬಲಿ ಮಂಗಳವಾರ ರಾತ್ರಿ ಹತ್ತು ಗಂಟೆ ಹೊತ್ತಿಗೆ ರಸ್ತೆ ಪಕ್ಕದ ಚರಂಡಿಯಿಂದ ಜಿಗಿದು ಪಕ್ಕದ ಗುಡ್ಡಕ್ಕೆ ಓಡಿರುವುದನ್ನ ಮನೆ ಕಡೆಗೆ ಬೈಕ್ನಲ್ಲಿ ತೆರಳುತ್ತಿದ್ದಂತಹ ದಿನಸಿ ಅಂಗಡಿಯೊಂದರ ಸಿಬ್ಬಂದಿ ಸಿದ್ದಿಕ್ಕ ಮದಕ ಕಂಡಿದೆ ಆ ಹಿನ್ನೆಲೆಯಲ್ಲಿ ಕುಂಜಿತೋಕೆ ನಾಸಿರ್ ಅನಾಸ್ ಶಫೀಕ್ ಸೇರಿದಂತೆ ಯುವಕರ ತಂಡ ಚಿರತೆ ಓಡಿದ ಪ್ರದೇಶದಲ್ಲಿ ಹೆಜ್ಜೆ ಗುರುತಿನ ದೃಶ್ಯ ಮೊಬೈಲ್ನಲ್ಲಿ ಕ್ಲಿಕ್ಕಿಸಿದ್ದಾರೆ ಪಕ್ಕದ ಮನೆಯ ಒಬ್ಬ ಯುವಕ ನಾಯಿಗಳು ಬೊಗಳುತ್ತಿರುವ ಮಧ್ಯೆಯೇ ನಾಯಿ ಹೊರತುಪಡಿಸಿ ಯಾವುದೋ ಪ್ರಾಣಿಯೊಂದರ ದೊಡ್ಡ ಗರ್ಜನೆ ಕೇಳಿಸಿದ್ದೇನೆ ಎಂದು ಮಾಹಿತಿ ನೀಡಿದ್ದಾನೆ ಬುಧವಾರ ಬೆಳಿಗ್ಗೆ ಗಸ್ತು ಅರಣ್ಯ ಪಾಲಕಿ ಸವಿತಾ ಹಾಗೂ ಸಿಬ್ಬಂದಿ ಅಭಿಜಿತ್ ಸ್ಥಳಕ್ಕೆ ಆಗಮಿಸಿ ಚಿರತೆ ಹೆಜ್ಜೆಯಂತಹ ಗುರುತು ಗುರುತಿಸಿದ್ದು ಪಕ್ಕದ ದೇವಸ್ಥಾನದ ಸಿಸಿಟಿವಿ ಫುಟೇಜ್ ಪರಿಶೀಲಿಸಿದ್ದಾರೆ ಅದರಲ್ಲಿ ಸ್ಪಷ್ಟತೆ ಇಲ್ಲದಿರುವುದರಿಂದ ಗುರುವಾರ ಅರಣ್ಯ ಇಲಾಖೆಯ ವಿಶೇಷ ಕ್ಯಾಮೆರಾ ಈ ಪ್ರದೇಶದಲ್ಲಿ ಅಳವಡಿಸುವುದಾಗಿ ತಿಳಿಸಿದ್ದಾರೆ ದೇವಸ್ಥಾನದ ಸಮೀಪ ಹತ್ತಕ್ಕೂ ಹೆಚ್ಚು ಬೀದಿ ನಾಯಿಗಳಿರುವುದರಿಂದ ಚಿರತೆ ಬಂದಿರೋದಕ್ಕೂ ಪುಷ್ಟಿ ನೀಡಿದ್ದು ರಾತ್ರಿ ಚಿರತೆ ಹಾಗೂ ನಾಯಿಗಳ ಕಾದಾಟ ನಡೆದಿತ್ತು ಎಂದು ಪ್ರತ್ಯಕ್ಷದರ್ಶಿ ಸಿದ್ದಿಕ್ ತಿಳಿಸಿದ್ದಾರೆ